ಇದು ನನ್ನ ಪ್ರವಾಸಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಅಲ್ಲ, ಆದರೂ ನನ್ನ ಅಭಿಪ್ರಾಯ ನಾನು ಹೇಳ್ತೀನಿ. ಇನ್ನೂ ಹೆಚ್ಚಿನ ಮಟ್ಟದ ಜಾಗೃತೆಯನ್ನು ಸರ್ಕಾರ ಮತ್ತು ಕಾನೂನು ಇನ್ನೂ ಬಿಗಿ ಮಾಡಬೇಕಾಗುತ್ತೆ. ಯಾಕೆ ಸಿಚುವೇಶನ್ಗಳು ಹೀಗೆ ಬರುತ್ತೆ ಅಂಥೇಳಿ ಯಾರಿಗೂ ಕನಸು ಬಿದ್ದಿರಲ್ಲ. ಒಂದಿಷ್ಟು ಈಗಿನ ಸೋಷಿಯಲ್ ಮೀಡಿಯಾಗಳಿರ್ಬೋದು ಅಥವಾ ವೆಸ್ಟರ್ನ್ ಕಲ್ಚರ್ನ ಇನ್ಫ್ಲೂಯೆನ್ಸ್ ಇರ್ಬೋದು, ಸ್ವೇಚ್ಛಾಭಾವ ಅದು ನಮ್ಮ ಭಾರತದ ಧರ್ಮ ಅಲ್ಲ. ವೆಸ್ಟರ್ನ್ ಇನ್ಫ್ಲೂಯೆನ್ಸಿಗೆ ನಮ್ಮ ಯೂತ್ಸ್ ಎಲ್ಲ ಬಲಿ ಇನ್ಫ್ಲೂಯೆನ್ಸಿಗೆ ಒಳಪಟ್ಟಿದ್ರಿಂದ ನಮ್ಮ ಭಾರತ ಅಂದರೆ ಭಾವನೆ, ಅಕ್ಕ ತಂಗಿ ತಂದೆ ತಾಯಿ ಪ್ರತಿ ಹೆಣ್ಮಕ್ಕಳನ್ನು ನಮ್ಮವರು ಅಂದ್ಕೊಂಡು ರಾಖಿ ಕಟ್ಟೋ ದೇಶ ಈಗ. ಆ ದೇಶದಲ್ಲಿ ಈ ಗೌರ್ಮೆಂಟ್ಗಳನ್ನು ಯಾವುದೇ ಪಕ್ಷಗಳನ್ನು ನಾನು ಬಯಲಿಕ್ಕೆ ಇಷ್ಟಪಡಲ್ಲ. ಫಸ್ಟು ನಾವು ಪ್ರತಿಯೊಬ್ಬರು ವೋಟ್ ಹಾಕೋರು ಭಾರತದ ಪ್ರಜೆ, ಪ್ರಧಾನಿಗಿದ್ದ ರೆಸ್ಪಾನ್ಸಿಬಿಲಿಟಿ ಪ್ರತಿ ಪ್ರಜೆಗೂ ಇದೆ. ಹಾಗೆ ನಾವು ತಾತ್ವಿಕವಾಗಿ ನಮ್ಮನ್ನು ವಿವೇಕದಿಂದ ಬಲಪಡಿಸ್ಕೊಂಡ್ರೆ ಇಂಥ ಕೆಟ್ಟ ಭಾವಗಳು ಹೊರಟು ಹೋಗ್ತದೆ. ಕಾನೂನು ಕಾಪಾಡೋರಿಗೆ ಡಿಪಾರ್ಟ್ಮೆಂಟ್ ಅವರನ್ನು ಬೈತಾ ಕೂತ್ರೆ ಅವರಿಗೂ ಈ ವಿಚಾರಗಳೇನು ಸಡನ್ ಆಗಿ ಸಿಡ್ಲೊಡ್ದಾಗೆ ಬರೋದಲ್ವ? ಇವತ್ತು ಇಲ್ಲೆಲ್ಲೋ ಆಯಿತು, ಮೊನ್ನೆ ಹೌದು 2 ವರ್ಷದಿಂದ ಡೆಲ್ಲಿಯಲ್ಲಾಯಿತು. ಇದೊಂದು ಲೆಸನ್ ಅನ್ನೋಕ್ಕಿಂತ ಸಿಚುವೇಶನ್ಗಳನ್ನು ಹೇಗೆ ಹ್ಯಾಂಡ್ಲ್ ಮಾಡಬೇಕು ಅಂಥೇಳಿ ಗೌರ್ಮೆಂಟ್ ಇನ್ನೂ ಬಿಗಿ ಕಾನೂನುಗಳನ್ನು ಹಾಕೋದು ಒಳ್ಳೆಯದು ಅಂತ ಕಾಣುತ್ತೆ. ಈಗ ಹೊರದೇಶಗಳಲ್ಲೆಲ್ಲ ಇಂಥ ಪನಿಷ್ಮೆಂಟ್ ಮಾಡಿದರೆ ಬೇಲ್ ಇಲ್ಲ. ದುಬಾಯಿ ಅಥವಾ ಯಾವುದೊಂದು ದೇಶ ಇದೆ ಅಲ್ಲಿ ಅಲ್ಲಿ ಥರ ಕಠಿಣ ಕಾನೂನುಗಳನ್ನು ಇಲ್ಲಿ ತಂದರೆ ತಪ್ಪು ಮಾಡಲಿಕ್ಕೆ ಜನ ಹೆದರ್ತಾರೆ. ನಮಗೆ ಹೆಂಗೆ ನಮ್ಮ ಕಾನೂನಲ್ಲಿ ಬಚಾವಾಗಲಿಕ್ಕೂ ದಾರಿ ಇದೆ, ಒಳಗೆ ಹೋಗಲಿಕ್ಕೂ ದಾರಿ ಇದೆ. ನಮ್ಮ ಈ ಕಳ್ತನ ಮಾಡೋನು ಪೊಲೀಸ್ಗಿಂತ ಬುದ್ಧಿವಂತ ಇರ್ತಾರೆ, ಬಚಾವಾಗೋ ದಾರಿಗಳು ಹೇಗೆ ಅನ್ನೋದು ಮೊದಲು ರೀಡ್ ಮಾಡಿರ್ತಾರೆ. ಸೊ ಹಾಗಾಗಿ ನಾವು ಇದನ್ನು ಪರ್ಮನೆಂಟ್ ಸೊಲ್ಯೂಷನ್ ಅಂದರೆ ಕಾನೂನನ್ನು ಬಿಗಿ ಮಾಡೋದು. ಇದರಲ್ಲಿ ಪಕ್ಷಗಳ ಗಲಾಟೆಗಿಂತ ವಿಶ್ವದ ಶಾಂತಿ ಮುಖ್ಯ, ಸೊಸೈಟಿಯ ಸ್ತ್ರೀಯರ ರಕ್ಷಣೆ ಮುಖ್ಯ. ಯಾಕಂದರೆ ಭಾರತಿ ಅಂದರೆ ಹೆಣ್ಣು ಅಂತ, ಆ ಹೆಣ್ಣು ಇನ್ನೂ ಸುರಕ್ಷಿತವಾಗಿ ಹೋಗಬೇಕಂದ್ರೆ ಯಾವ ಅನುಕಂಪವೂ ಇಲ್ಲದೆ ಪಕ್ಷಭೇದ ಇಲ್ಲದೆ ಕಾನೂನನ್ನು ಬಿಗಿಪಡಿಸ್ತಾ ಹೋಗೋದೇ ಪರ್ಮನೆಂಟ್ ಸೊಲ್ಯೂಷನ್ ಇದೆ. ಎರಡು ಥರದಲ್ಲಿ ಆಲೋಚನೆ ಮಾಡಬೇಕಾಗುತ್ತೆ. ಒಂದು ನಾನು ಹೇಳಿದೆ ಸ್ವೇಚ್ಛಾ, ಒಂದು ಹೆಣ್ಣಿಗೆ ನಿರ್ಭಯತೆ ಇಲ್ಲದ್ದು ಅದೊಂಥರ ಶೋಕನೀಯ ಏನು ಹೇಳ್ತಾರೆ ಕನ್ನಡದಲ್ಲಿ, ಒಂದು ದುಃಖದ್ದು ಶೋಚನೀಯ ಒಂದು ಪ್ರಸಂಗ ಇದೆ. ಆದರೆ ನಮ್ಮ ಸ್ವೇಚ್ಛಾಭಾವವನ್ನು ಒಂದು ಲಿಮಿಟಲ್ಲಿ ತಂದೆ ತಾಯಿ ಮಕ್ಕಳಿಗೆ ಸ್ವತಂತ್ರ ಕೊಟ್ಟಿರ್ಬೋದು. ಯಾಕೆ ಸ್ವತಂತ್ರವನ್ನು ನಾವು ಹೇಗೆ ಉಪಯೋಗಿಸ್ತೀವಿ ಅನ್ನೋದ್ರ ಮೇಲೂ ಇದೆ. ಹಾಗಾಗಿ ನಾ ಯೂತ್ಸಿಗೆ ಕೇಳೋದು ಅಲ್ಲಿ ತಪ್ಪು ಸರಿ ಏನಾಗಿದೆಯೋ ಯಾರಿಗೂ ಗೊತ್ತಿಲ್ಲ. ನೆಕ್ಸ್ಟು ಆ ಪರಿಸ್ಥಿತಿ ನಾವಿಲ್ಲಿ ಡಿಸೆಕ್ಟ್ ಮಾಡಿ ನೋಡೋಕ್ಕಿಂತ ನೆಕ್ಸ್ಟ್ ಅಂಥ ಪರಿಸ್ಥಿತಿ ಯಾವ ಹೆಣ್ಣಿಗೂ ಬರಬಾರ್ದು. ಅವರು ಆ ಟೈಮಿಂದ ಹೊರಗೆ ಹೊರಟರು ತಪ್ಪು ಸರಿ ನನ್ನ ಅಭಿಪ್ರಾಯ ಹೇಳ್ತಿರೋದು, ಅದನ್ನು ಹುಡುಕೋಕ್ಕಿಂತ ಆ ಖಿನ್ನತೆ ಮಾನಸಿಕವಾಗಿ ಅವಳಿಗೆ ಒದ್ದಾಡ್ತಾ ಇದ್ದಾಳೆ. ಒಂದು ಅವಳನ್ನು ಈಗ ಪ್ರೊಟೆಕ್ಟ್ ಮಾಡಬೇಕು, ಅವಳಿಗೆ ಈಗ ಶಿಕ್ಷೆ ಆದವರು ಅವರನ್ನು ಹಿಡಿದು ಶಿಕ್ಷೆ ಕೊಟ್ಟಾಗ ಅವಳಿಗೊಂದು ಧೈರ್ಯ ಬರುತ್ತೆ, ನಾನು ಈ ದೇಶದ ಪ್ರಜೆ ಸುರಕ್ಷಿತವಾಗಿದ್ದೀನಿ, ಇಲ್ಲ ಅದೊಂಥರ ತಾಲಿಬಾನ್ ವ್ಯವಸ್ಥೆ ಇಲ್ಲೂ ಬಂತು ಅಂತ ಅಂದ್ಕೊಳ್ಬೇಕಾಗ್ತದೆ. ಎರಡನೇದು ಸರ್ಕಾರ ವಿಪರೀತ ಎಲ್ಲ ಮೂರು ಪಕ್ಷದವರು ಏಕಸ್ವರಕ್ಕೆ ಬಂದು ಸರಿಯಾದ ಕಾನೂನನ್ನು, ಯಾಕೆ 4-5 ರಾಜ್ಯಗಳಲ್ಲಿ ಇನ್ಸಿಡೆಂಟ್ಗಳಾಯಿತು, ಇನ್ನೂ ನಾವು ಪಾಠ ಕಲಿತಾ ಕೂತ್ಕೊಳ್ಳೋಕ್ಕಾಗಲ್ಲ. ಸರಿಯಾದ ಕಾನೂನನ್ನು ಅಪ್ಲೈ ಮಾಡಬೇಕಾಗುತ್ತೆ, ಅದರಿಂದ ಎಲ್ಲ ಸುರಕ್ಷಿತಕ್ಕೆ. ಅರಬ್ ಕಂಟ್ರಿಲೆಲ್ಲ ಕಳ್ಳತನ ಮಾಡಲಿಕ್ಕೆ ಹೆದರ್ತಾರೆ. ಅಹಿಂಸೆಯಲ್ಲಿ ಒಬ್ಬರನ್ನು ಕೊಲ್ಲಿ ಅಂತ ನಾನು ಹೇಳಬಾರ್ದು, ಯಾಕೆ ನಾನು ಅಹಿಂಸಾವಾದಿ ಆದ್ದರಿಂದ. ಯಾಕೆ ಗಾಂಧಿ ಯಾವಾಗಲೂ ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ ದೋಷ ಸರಿ ಮಾಡಿ ವ್ಯಕ್ತಿಯೇನಲ್ಲ ಅಂತ. ಲಿಮಿಟ್ ಕ್ರಾಸ್ ಆದ ಕ್ಯಾನ್ಸರನ್ನು 4th stage ದಾಟದಾಗ ಆಪರೇಟ್ ಮಾಡದೆ ಬೇರೆ ದಾರಿ ಇಲ್ಲ. ಸೊ ಅವಾಗ ಕಾನೂನು ರೀತಿಯಲ್ಲಿ ಅವರು ಕ್ರಮ ಅಲ್ಲಿ ಮಾಡಿದ್ದೆ ಇಲ್ಲಿ ಮಾಡಿದಾಗ ಭಯ ಇರುತ್ತೆ.
ನಾವ್ ಒಂದ್ಸಲ ಈಗ ಒಬ್ಬ ಪೆನ್ಸಿಲ್ ಕದ್ದವನ ಒಮ್ಮೆ ಹೊರಗೆ ಬಿಟ್ರೆ ಅವ್ನು ನಾಳೆ ಪೆನ್ ಕದೀತಾನೆ, ನಾಳೆದು ಚೈನ್ ಕದೀತಾನೆ. ಶುರುವಲ್ಲೇ ಮೊಳಕೆಯನ್ನ ಚಿವುಟೆ ಸರಿ ಮಾಡಿದ್ರೆ ಪನಿಷ್ಮೆಂಟ್ಸ್ ಆಗ್ಲಿಲ್ಲ ಅಂದ್ರೆ, ಯಾಕಂದ್ರೆ ಈಗ ಮನುಷ್ಯರು ತಮೋ ಗುಣದಲ್ಲಿ ಇದ್ದಾರೆ, ಕೇಳೋ ಮಟ್ಟದಲ್ಲೆಲ್ಲ ಇಲ್ಲ, ಸಾತ್ವಿಕ್ ಮೋಡಲ್ಲಿಲ್ಲ, ತಾಮಸದಲ್ಲಿ ಪ್ರಾಣಿಗಳ ಹಾಗೆ ಇರುತ್ತೆ. ಹಾಗಾಗಿ ಅವ್ರು ಈ ಪಾರ್ಟಿ ಭೋಗಕ್ಕೆ ಬಿದ್ದಿದೆ. ಇದಕ್ಕೆ ಮೈನ್ ಆಗಿ ವೆಸ್ಟರ್ನ್ ಕಲ್ಚರ್ ಇನ್ಫ್ಲೂಯೆನ್ಸ್ ಇಂಡಿಯಾದ ಮೇಲೆ ವಿಪರೀತ ಇದೆ. ಸೋಷಿಯಲ್ ಮೀಡಿಯಾಗಳು ಒಂದು ಲೆವೆಲಲ್ಲಿ, ಒಂದಿಷ್ಟು ಸೋಷಿಯಲ್ ಮೀಡಿಯಾದಿಂದ ವಿವೇಕ ಜಾಗೃತ ಆಗ್ತಿದೆ, ಇನ್ನೊಂದು ಕಡೆ ಸೋಷಿಯಲ್ ಮೀಡಿಯಾದಿಂದ ಇಂಥ ಎಫೆಕ್ಟು ಪ್ರತಿಯೊಬ್ಬರ ಮೇಲೂ ಬೀರ್ತಾ ಇದೆ. ಇದು ಧರ್ಮ ಅಲ್ಲ, ಧರ್ಮ ಮಾನವ ಕುಲಕ್ಕಿರೋ ಶಾಪ ಆಗಿತ್ತು. ಸೊ ಅವ್ರು ಥಿಂಕ್ ಮಾಡಬೇಕು. ಉಳಿದೆಲ್ಲ ದೇಶಗಳು ಅವ್ರ ಸಪೋರ್ಟಿಗೆ ಹೋದರೆ ಒಳ್ಳೆಯದು ಅಂತ ಕಾಣ್. ಯಾಕಂದರೆ ಒಂದು ಸಲ ಇದನ್ನು ಮಟ್ಟ ಹಾಕಲಿಲ್ಲ ಅಂದರೆ ಏನು ಉಗ್ರವಾದವನ್ನು, ಈಗ ನಾವು ಅವ್ರಿಗೆ ಒಂಥರ ಪ್ಲೇ ಗ್ರೌಂಡ್ ಸೃಷ್ಟಿ ಮಾಡಿಕೊಟ್ಟಾಗಿದೆ. ಕ್ರಿಕೆಟ್ ಟ್ರೈನಿಂಗ್ ಆದಾಗ ಅವನನ್ನು ಟ್ರೈನ್ ಆಗಿ ಐದೈದು ಪ್ರಾಡಕ್ಟನ್ನು ಕಳಿಸುತ್ತೆ. ಇನ್ನು ನಾಳೆ ಈ ಕೆಲಸ ಭಾರತದ್ದು ಡೆಲ್ಲಿಲ್ಲಿ ಹೋಗಿ ಅವರು ಇಲ್ಲಿ ಪ್ರೆಸಿಡೆಂಟ್ ಹತ್ರ ಹೋಗಲ್ಲ ಅಂತ ಏನು ಗ್ಯಾರಂಟಿ ಅಲ್ವಾ? ಈಗ ಚೀನಾದವರು ಪಾಕಿಸ್ತಾನದವರು ಹೇಗೆ ಭಾರತದೊಳಗೆ ನುಗ್ಗೋಣ ಅಂತ ಕಾಯ್ತಾ ಇದ್ದಾರೆ. ಅದರ ಬೇಸಿಕ್ ಥಿಂಗ್ಸ್ ಇದೆಲ್ಲ ನಡೀತಾ ಇರುತ್ತೆ. ಇನ್ನು ಯಾವುದೋ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ರು ಮುಂದೆ ಯುದ್ಧ ಆಗೋ ಚಾನ್ಸಸ್ ಇರ್ಬೋದು. ಸೊ ಅದನ್ನು ತಡಿಬೇಕಾದ್ರೆ ಎಲ್ಲರೂ ಒಮ್ಮತಕ್ಕೆ ಬರಬೇಕು. ಈಗ ಪಕ್ಷಗಳಲ್ಲಿ ಹೊಟ್ಟೆ ಕಿಚ್ಚು ಬಂದು ಪಕ್ಷ ಒಡೆದು ಹೋಗ್ತಾ ಉಂಟು. ಅದೇ ಥರ ಜನರಲ್ಲಿ ಸಾಮರಸ್ಯ ಇಲ್ಲದೆ ಜನ ಕಿತ್ತಾಡಿಕೊಳ್ತಾ ಇದ್ದಾರೆ. ಧರ್ಮದಲ್ಲಿ ಅಂತರಾರ್ಥ ತಿಳಿದೆ. ನಮ್ಮ ರಾಯಚೂರು ನನಗೊಂದು ಒಳ್ಳೆ ಪಾಠ, ಹಿಂದೂ ಮುಸ್ಲಿಂ ಒಟ್ಟಿಗೆ ಬದುಕ್ಬೋದು ಅಂತ ನಿಮ್ಮ ಊರು ನನಗೆ ಹೇಳಿಕೊಟ್ಟಿದೆ. ಇವತ್ತು ನಾನು ಕಲಿತ ಪಾಠ ಇಲ್ಲ, ಇಲ್ಲಿ ಎಲ್ಲೂ ಆ ಗಲಾಟೆ ಇಲ್ಲ, ಅಶಾಂತಿ ಇಲ್ಲ. ಈಶ್ವರಲ್ಲ ತೇರೇ ನಾಮ್ ಅಂತ ಹೇಳಿ ಬಾಪು ಗಾಂಧಿ ಏನು ಹೇಳಿದ್ರು, ನಿಮ್ಮ ರಾಯಚೂರು ಅದಕ್ಕೆ ಪ್ರಾಕ್ಟಿಕಲ್ ನಿದರ್ಶನ. ಕೋಟಿಗಳನ್ನು ವರ್ಷದಲ್ಲಿ ಒಂದು ದಿನ ಭೇಟಿಯಾಗೋ ಒಂದು ಕಾರ್ಯಕ್ರಮ ಇದೆ. ನಾಳೆನೂ ಹಾಗೆ ಒಂದು ಪ್ರವಚನ ಕಾರ್ಯಕ್ರಮ ಇದೆ. ಮತ್ತೆ ರಾಯರ ಆರಾಧನೆ ನಿಮಿತ್ತನೂ ಮಠಕ್ಕೆ ಭೇಟಿ ಕೊಡಲಿಕ್ಕೆ, ಆ ಎರಡೂ ಕೆಲಸ. ಮತ್ತೆ ನಾಳೆ ನಾಡಿದು ಈ ತುಂಬ ಆಸಕ್ತರಿಗೆ ಫುಡ್ ಕಿಟ್ ಕೊಡೋ ಒಂದು ಕಾರ್ಯಕ್ರಮನೂ ಇದೆ. ಸೊ ಹಾಗಾಗಿ ವನ ಮಹೋತ್ಸವ ಕಾರ್ಯಕ್ರಮನೂ ಎಲ್ಲ ಹಮ್ಮಿಕೊಂಡಿದ್ದಾರೆ ಎಲ್ಲ ಡಿವೋಟಿಗೆ. ಸೊ ಅದ್ರ ನೀವು ಅದೆಲ್ಲ ಗೊತ್ತಿಲ್ಲಪ್ಪ. ನಾವು ಚಿನ್ನ ನಾವು ಹೇಳೋದು ನೋಡಿ, ನಾನು ಯೋಗವನ್ನು, ನನಗಿಬ್ಬರು ಗುರುಗಳು, ಒಂದು ಆಧ್ಯಾತ್ಮದಲ್ಲಿ ದತ್ತಾತ್ರೇಯ, ಅವರೆಲ್ಲೂ ಗುರು ಅಂತ ಅವರೂ ಹೇಳಲಿಲ್ಲ, ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಡೀ ಜಗತ್ತು ಪಾಠ ಕಲಿಸ್ತಾ ಉಂಟು, ಪಾಠ ಕಲಿ ಅಂತ ಹೇಳಿ ದತ್ತನ ವಾದ ಇದ್ದೆ. ಯೂನಿವರ್ಸ್ ಇದ್ದ ಗುರು. ಇನ್ನೊಂದು ಕಡೆ ನನಗೆ ಸಾಮಾಜಿಕ ರಂಗದಲ್ಲಿ ನನಗೆ ಗುರುಗಳು ಗಾಂಧೀಜಿ, ಇವರಿಬ್ಬರನ್ನು ನಾನು ಆಯ್ದುಕೊಂಡೆ. ಅದರಲ್ಲಿ ಗಾಂಧಿ ಕರ್ಮ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದವು, ಕಷ್ಟಪಡು, ನಾಳೆ ಅದೃಷ್ಟ ನಿನ್ನ ಕೈಯಲ್ಲಿದೆ, ಫ್ಯೂಚರ್ ಟೆನ್ಸು ಪಾಸ್ಟ್ ಬಿಟ್ಟಾಕು ಅಂತಲೇ ಅವ್ರು ಹೇಳಿದ್ರು. ಪ್ರೆಸೆಂಟ್ ಟೆನ್ಸಲ್ಲಿ ಬದುಕು ಇದೇನು. ಗೀತೆಯಲ್ಲಿ ಕೃಷ್ಣನೂ ಹೇಳಿದ್ದಾನೆ, ಬಸವಣ್ಣನೂ ಹೇಳಿದ್ದಾರೆ, ರೇಣುಕಾಚಾರ್ಯರು ಹೇಳಿದ್ದಾರೆ, ಅಲ್ಲಮರೂ ಹೇಳಿದ್ದಾರೆ. ಕಾಯಕದಲ್ಲಿ ನಂಬಿಕೆ ಇಡು, ಶುದ್ಧ ಮನಸ್ಸಿಂದ ಮಾಡಿದ ಕಾಯಕ ಅವನನ್ನು ಶ್ರೀಮಂತಿಕೆಗೆ ತಗೊಂಡು ಹೋಗುತ್ತೆ. ನನ್ನನ್ನು ನೋಡಿ ಹಾಗೆಲ್ಲ ಆಗಿದ್ರೆ ನಾನೊಂದು ಪ್ಲೇವಿನ್ ಅಂತ ಆಯ್ತಲ್ಲ.